ಹಾಯ್ ಫ್ರೆಂಡ್ಸ್, ಇವತ್ತು ಇದೊಂದು ಪ್ರಶ್ನೆ ನೋಡ್ಕೊಳ್ಳೋಣ. ಏನು ಅಂದರೆ, ಇನ್ ಇಂಡಿಯಾ ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ದ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಇನ್ ಅಗ್ರಿಕಲ್ಚರ್? ಸೊ ಪಬ್ಲಿಕ್ ಇನ್ವೆಸ್ಟ್ ಅಂದರೆ ಸರ್ಕಾರ ಮಾಡೋ ಒಂದು ಬಂಡವಾಳ, ಸರ್ಕಾರ ಒಂದು ಇನ್ವೆಸ್ಟ್ ಮಾಡೋದನ್ನು ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಅಂತೀವಿ. ಯಾವುದರಲ್ಲಿ? ಅಗ್ರಿಕಲ್ಚರಲ್ಲಿ. ಸೊ ಮೊದಲನೇ ಸ್ಟೇಟ್ಮೆಂಟ್ ನೋಡ್ಕೊಳ್ಳೋಣ. ಫಿಕ್ಸಿಂಗ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಫಾರ್ ದ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಫಾರ್ ಆಲ್ ಕ್ರಾಪ್ಸ್. ಸೊ MSP ಕೊಡೋದು ಒಂದು ಬಂಡವಾಳ ಆಗುತ್ತಾ? ಇಲ್ಲ, ಅದೊಂದು ಸಬ್ಸಿಡಿ, ಅದೊಂದು ಸಬ್ಸಿಡಿ, ಅದರಿಂದ ಬಂಡವಾಳ ಆಗಲ್ಲ. ಎರಡನೇದಾಗಿ, ಕಂಪ್ಯೂಟರೈಸೇಷನ್ ಆಫ್ ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟೀಸ್ ಅಂದರೆ ಕಂಪ್ಯೂಟರೈಸೇಷನ್ ಅಂದರೆ ಡಿಜಿಟಲೀಕರಣ. ಸೊ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ತಾ ಇದ್ವಿ, ಅದು ಒಂದು ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಇದು ಕರೆಕ್ಟ್ ಆದ ಉತ್ತರ. ನೆಕ್ಸ್ಟು, ಸೋಷಿಯಲ್ ಕ್ಯಾಪಿಟಲ್ ಡೆವಲಪ್ಮೆಂಟ್. ಸೊ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಅಗ್ರಿಕಲ್ಚರ್ ಕೃಷಿ ಕ್ಷೇತ್ರದಲ್ಲಿ ಏನಾಗುತ್ತೆ? ಸೋಷಿಯಲ್ ಕ್ಯಾಪಿಟಲ್ ಡೆವಲಪ್ಮೆಂಟ್, ಸಾಮಾಜಿಕವಾದ ಒಂದು ಬಂಡವಾಳ ಅಧಿಕವಾಗುತ್ತೆ. ಅಂದರೆ ರೈತರಿಗೆ ಒಂದು ಇನ್ಕ್ರೀಸ್ ಆಗುತ್ತೆ, ಅವರ ಒಂದು ಕೆಪ್ಯಾಸಿಟಿ ಇಂಪ್ರೂವ್ ಆಗುತ್ತೆ. ಸೊ ಇದನ್ನು ಸಹ ಕರೆಕ್ಟ್ ಆದ ಉತ್ತರ. ಸೊ ನೆಕ್ಸ್ಟು, ಫ್ರೀ ಎಲೆಕ್ಟ್ರಿಸಿಟಿ ಸಪ್ಲೈ ಟು ದ ಫಾರ್ಮರ್. ಸೊ ಇದರಿಂದ ಏನಾದರೂ ಇನ್ವೆಸ್ಟ್ಮೆಂಟ್ ಆಗುತ್ತಾ? ಇಲ್ಲ. ಸೊ ಇದೊಂದು ಇನ್ಸೆಂಟಿವ್ ಅಥವಾ ಇದು ಒಂದು ಸಬ್ಸಿಡಿ ಥರನೇ. ಸೊ ಫ್ರೀ ಎಲೆಕ್ಟ್ರಿಸಿಟಿ ಅನ್ನೋದು ಸಹ ಒಂದು ಸಬ್ಸಿಡಿ ಥರನೇ. ಅದೇ ರೀತಿ, ವೇವರ್ ಆಫ್ ದ ಅಗ್ರಿಕಲ್ಚರ್ ಲೋನ್ಸ್ ಬೈ ದ ಬ್ಯಾಂಕಿಂಗ್ ಸಿಸ್ಟಮ್. ಸೊ ಇದರಿಂದ ಇನ್ವೆಸ್ಟ್ಮೆಂಟ್ ಆಗುತ್ತಾ? ಇದರಿಂದ ಏನಾದರೂ ಇನ್ವೆಸ್ಟ್ಮೆಂಟ್ ಆಗುತ್ತಾ? ಇಲ್ಲ. ಇದು ಒಂದು ಇನ್ಸೆಂಟಿವು. ಸೊ ಪೊಲಿಟಿಕಲ್ ರೀಸನ್ಸ್ಗೆ ಇರ್ಬೋದು. ಸೊ ಇದು ಒಂದು ನಾನ್ ಪರ್ಫಾರ್ಮಿಂಗ್ ಅಸೆಟ್ನ ಕ್ರಿಯೇಟ್ ಆಗುತ್ತೆ. ಸೊ ಬ್ಯಾಂಕ್ಗಳಲ್ಲಿ ಯಾವಾಗ ಅದು ಲೋನ್ನ ವೇವರ್ ಮಾಡ್ತಾರೆ, ಸಾಲ ಮನ್ನಾ ಮಾಡ್ತಾರೆ, ಅದು ಒಂದು ಬಂಡವಾಳ ಅಂತ ಆಗಲ್ಲ, ಅದು ಒಂದು ಇನ್ಸೆಂಟಿವ್ ಅಂತ ಆಗುತ್ತೆ. ಸೊ ಆರನೇದು ಸ್ಟೇಟ್ಮೆಂಟ್ ನೋಡ್ಕೊಳ್ತಿದ್ರೆ, ಸೆಟ್ಟಿಂಗ್ ಅಪ್ ಆಫ್ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ ಬೈ ದ ಗೌರ್ಮೆಂಟ್. ಹಾಗಂದರೆ ಒಂದು ಶೀತಲೀಕರಣ ವ್ಯವಸ್ಥೆ, ಏನಕ್ಕೋಸ್ಕರ ಈ ಶೀತಲೀಕರಣ ವ್ಯವಸ್ಥೆಗಳನ್ನ, ವೇರ್ ಹೌಸಸ್ನ ಸೆಟ್ ಮಾಡೋದ್ರಿಂದ ರೈತರು ಅವರ ಒಂದು ಕೃಷಿ ಉತ್ಪನ್ನಗಳನ್ನು ಅಲ್ಲಿ ಶೇಖರಿಸಿಡ್ಬೋದು. ಹಾಗೆಯೇ ಅದನ್ನು ಯಾವಾಗ ಅವಶ್ಯಕತೆ ಇದೆ ಆವಾಗ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಇದು ಒಂದು ಬಂಡವಾಳ ಆಗುತ್ತೆ. ಸೊ ಅದರಿಂದಾಗಿ ಕರೆಕ್ಟ್ ಸ್ಟೇಟ್ಮೆಂಟ್ ಏನಾಗುತ್ತೆ? 236 ಆಗುತ್ತೆ. ಸೊ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಇನ್ ಅಗ್ರಿಕಲ್ಚರ್ ಅಂದರೆ ಕರೆಕ್ಟ್ ಆನ್ಸರು 236. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂದ್ಕೋತೀನಿ. ಥ್ಯಾಂಕ್ ಯು.